ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಚೂರು ಸಿಟಿ ರಾಯಚೂರು ಕ್ಷೇತ್ರ ಇಲ್ಲಿ ಬಿಜೆಪಿ ದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಿಟಿಂಗ್ ಎಂ ಎಲ್ ಎ ಸ್ಪರ್ಧೆ ಮಾಡ್ತಾ ಸ್ಪರ್ಧೆ ಮಾಡಬಹುದು ಇನ್ನು ಇಂದ ಎನ್ ಎಸ್ ಬೋಸರಾಜು ಸೈಯದ್ ಯಾಸೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಬ್ಬರು ಜೊತೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸೊ ಜೆಡಿಎಸ್ ಇಂದ ಅಷ್ಟು ಪ್ರಭಾವಿ ನಾಯಕರು ಸ್ಪರ್ಧೆ ಮಾಡ್ತಿಲ್ಲ ಇನ್ನು ಅನೌನ್ಸ್ ಆಗಿಲ್ಲ ಇಲ್ಲಿ ರೆಡ್ಡಿ ಪಾರ್ಟಿಯಿಂದ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಈ ಕ್ಷಣಕ್ಕೆ ರಾಯಚೂರಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಫೈಟು ಸೊ ಬೋಸ್ ರಾಜುಗೆ ಎಲ್ಲ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮುನ್ನಡೆಯನ್ನ ಪಡ್ಕೊಬಹುದು ಗೆಲುವನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಷ್ಟು ದೊಡ್ಡ ಮಟ್ಟದ ಮುನ್ನಡೆ ಅಂತಲ್ಲ ಈಗ ಕರ್ನಾಟಕ ಟಿವಿಯ ಮಾರ್ಚ್ ಏನು ಟ್ರೆಂಡ್ ಇದೆ ಸೊ ಸ್ವಲ್ಪ ಮುನ್ನಡೆಯನ್ನ ಕಾಂಗ್ರೆಸ್ ಇಲ್ಲಿ ಪಡ್ಕೊಳ್ತಾ ಇದೆ ರಾಯಚೂರಲ್ಲಿ ಬಟ್ ಮುಂದಿನ ಚೇಂಜಸ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿ ಇದೆ ಶಿವರಾಜ್ ಪಾಟೀಲ್ ಅಷ್ಟು ಈಸಿಯಾಗಿ ಬಿಟ್ಕೊಡುವಂತ ಕ್ಷೇತ್ರ ಅಲ್ಲ ಈಗ ಬಿಜೆಪಿ ಎಂ ಎಲ್ ಎ ಇದಾರೆ ಜೆಡಿಎಸ್ ಜೆಡಿಎಸ್ ಬರ್ಬಹುದಾ ಇಲ್ಲಿಗೆ ಸ್ಟ್ರಾಂಗ್ ಆಗುದ್ರೆ ಇಲ್ಲ ಇಲ್ಲಿ ಸದ್ಯಕ್ಕೆ ಸಾಧ್ಯ ಇಲ್ಲ ಸೈಯದ್ ಹಾಸಿನ ಆರೋಗ್ಯ ಸಮಸ್ಯೆ ಬೋಸ್ರಾಜು ಇಲ್ಲಿ ದೊಡ್ಡ ಮಟ್ಟಕ್ಕೆ ಅದನ್ನ ಪಾರ್ಟಿನ ಲೀಡ್ ಮಾಡ್ತಾ ಇದ್ದಾರೆ ಅಂಡ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಜೆಪಿ ಜೆಡಿಎಸ್ ಗೆದ್ರು ಬಿಜೆಪಿ ಗೆದ್ರು ಈ ಬಾರಿ ಟಫ್ ಇದೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಕಡೆ ಅಂದ್ರೆ ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಕಡೆ ಈ ಕ್ಷೇತ್ರ ವಾಲಬಹುದು ಲಕ್ಷಣ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡಿದೆ